ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನೈನ್ ಫೆಬ್ರವರಿ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ ಸೊ ನಿಮ್ಮಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜು ಏನು ಸ್ಟೂಡೆಂಟ್ಸ್ ಇದ್ದೀರ ವೀಡಿಯೋಸ್ ನೋಡ್ತಾರೆ ಅದರ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ನೀವು ಒಂದ್ಸರಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅದೇ ಥರ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ ಇವಾಗ ಪಿ ಎಸ್ ಐ ಸೀರೀಸು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಎನೂ ಕೂಡ ಪ್ರಿಪೇರ್ ಇದ್ದೀವಿ ಅದರಲ್ಲೇ ಎ ಬರುವಂಥದ್ದು ಪ್ರಾಬೆಲಿಟಿನೂ ಕೂಡ ತುಂಬ ಜಾಸ್ತಿ ಇರುತ್ತೆ ಪಿ ಡಿ ಎಫ್ಸು ಮತ್ತು ನಮ್ಮ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಸೊ ಪಲ್ಸ್ ಪೋಲಿಯೋ ಪ್ರೋಗ್ರಾಮು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಯಾರು ಇನಾಗ್ರೇಟ್ ಮಾಡ್ಕೊಂಡಿದ್ರು ಸ್ಟಾರ್ಟ್ ಮಾಡಿದ್ರು ಅಂತಂದರೆ ನಮ್ಮ ಪ್ರೆಸಿಡೆಂಟು ಪ್ರೆಸಿಡೆಂಟು ರಾಮನಾಥ್ ಕೋವಿಂದ್ ಅವರು ಸೊ ಪ್ರೆಸಿಡೆಂಟ್ನ ನಾವೇನಂತ ಕರಿತೀವಿ ಅಂತಂದರೆ ಫಸ್ಟ್ ಸಿಟಿಸನ್ ಅಂತಲೂ ಕೂಡ ಕರಿತೀವಿ ಅವ್ರನ್ನ ಸೊ ಫಸ್ಟ್ ಸಿಟಿಸನ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ ಅಂತಂದರೆ ರ್ಯಾಂಕ್ ಒನ್ ಇರ್ತಾರವರು ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ರ್ಯಾಂಕ್ ಒನ್ ಇರ್ತಾರವರು ಇದು ಇಂಪಾರ್ಟೆಂಟ್ ಪಾಯಿಂಟು ಕೆಲವೊಂದು ಸಾರಿ ಎಕ್ಸಾಮಲ್ಲಿ ಕೇಳ್ತಾರೆ ಅದಾದಮೇಲೆ ರೀಸ್ಟೋರಿಂಗ್ ಕ್ರಾಸ್ ಬಾರ್ಡರ್ ಮೊಬಿಲಿಟಿ ಈ ಈವೆಂಟ್ನ ಯಾರು ಆರ್ಗನೈಸ್ ಮಾಡಿದರು ಅಂತಂದರೆ ಡಬ್ಲ್ಯೂ ಇ ಎಫ್ ಒ ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ಮು ಇದನ್ನು ಆರ್ಗನೈಸ್ ಮಾಡಿತ್ತು ಅದಾದಮೇಲೆ ಡೆಮೊಕ್ರಸಿ ಇಂಡೆಕ್ಸ್ ಇತ್ತಲ್ಲ ಸೊ ಅದರಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿತ್ತು ಅಂತಂದರೆ ಫಿಫ್ಟಿ ಥರ್ಡ್ ಇತ್ತು ಸೊ ಡೆಮೊಕ್ರಸಿ ಇಂಡೆಕ್ಸು ತುಂಬ ಇಂಪಾರ್ಟೆಂಟು ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಷನು ಇದು ಪ್ರತಿ ವರ್ಷವೂ ಕೂಡ ಒಂದು ಸರಿ ಇದು ಡೆಮೋಕ್ರಸಿ ಇಂಡೆಕ್ಸು ರಿಲೀಸ್ ಆಗಿದೆ ಅಂತಂದರೆ ಇವಾಗ ರ್ಯಾಂಕಿಂಗ್ ಬಂದಿದೆಯಲ್ಲ ಈ ವರ್ಷ ಬರುವಂಥ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೂಡ ಈ ರ್ಯಾಂಕಿಂಗ್ ಏನು ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ ಅಥವಾ ಡೆಮೋಕ್ರಸಿ ಇಂಡೆಕ್ಸ್ ಬಗ್ಗೆ ಕೇಳಿರ್ತಾರೆ ಯಂಗೆಸ್ಟ್ ಫೀಮೇಲ್ ಪೈಲಟ್ ಆಗಿದ್ದಾರೆ ರೀಸೆಂಟಾಗಿ ತುಂಬ ನ್ಯೂಸಲ್ಲಿದ್ದರು ಸೊ ಅವ್ರ ಹೆಸರು ಬಂದುಬಿಟ್ಟು ಆಯಿಷಾ ಅಜೀಜ್ ಅಂತ ಸೊ ವುಮನ್ ಎಂಪವರ್ಮೆಂಟು ಆ ಥರದ್ದು ಎಸ್ಸಿಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಿರಲ್ಲ ಆ ಟೈಮಲ್ಲಿ ಈ ಥರ ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿದರೆ ಅಡಿಷ್ನಲ್ಲು ನಿಮಗೆ ಮಾರ್ಕ್ಸು ಕೂಡ ಕೊಡ್ತಾರೆ ವೆಯ್ಟೇಜು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಅದಾದಮೇಲೆ ಇಂಡಿಯಾದು ಫಸ್ಟು ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಸೆಂಟರು ಇದು ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ವೆಟ್ಲ್ಯಾಂಡ್ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟು ನೆನಪು ಆಗಬೇಕಾಗಿರುವಂಥದ್ದು ರಾಮ್ ಸಾರ್ ಕನ್ವೆನ್ಷನು ಸೊ ರಾಮ್ ಸಾರ್ ಕನ್ವೆನ್ಷನ್ನು ಅದಾದಮೇಲೆ ಇಂಡಿಯಾದಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ಗಳಿದ್ದಾವೆ ಅಂತಂದರೆ ಫಾರ್ಟಿ ಟೂ ಇದಾವೆ ಟೋಟಲು ಇವಾಗವರೆಗೂ ಫಾರ್ಟಿ ಟೂ ಇದಾವೆ ಸೊ ಇದನ್ನು ವೆಟ್ಲ್ಯಾಂಡ್ಸ್ ಬಗ್ಗೆ ನಾವು ಸಪ್ರೇಟ್ ವೀಡಿಯೋಲಿ ಕಂಪ್ಲೀಟಾಗಿ ಎಲ್ಲ ವೆಟ್ಲ್ಯಾಂಡ್ಸ್ ಬಗ್ಗೆಯೂ ಕೂಡ ನೋಡ್ಕೊಂಡಿದ್ದೀವಿ ಅದಾದಮೇಲೆ ರೀಸೆಂಟಾಗಿ ಬಿ ಸಿ ಸಿ ಐ ಬಿ ಸಿ ಐ ಬಂದುಬಿಟ್ಟು ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು ರಣಜಿ ಟ್ರಾಫಿನ ಈ ಸರಿ ಕಂಡಕ್ಟ್ ಮಾಡಲ್ಲ ಹೇಳ್ಬಿಟ್ಟು ಹೇಳಿದಾರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿನ ವರ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿರುವಂಥ ಆರ್ಗನೈಸೇಷನ್ ಯಾವುದು ಅಂತಂದರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನು ಸೊ ಟ್ವೆಂಟಿ ಟ್ವೆಂಟಿ ವರ್ಸ್ಟ್ ಇಯರ್ ರೆಕಾರ್ಡಲ್ಲೇ ವರ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇಯರ್ ಬುಕ್ ಅನ್ನೋ ಬುಕ್ಕಿನ ಆಥರ್ ಯಾರಿದ್ದಾರೆ ಸೈತ್ ರೋಜನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದಮೇಲೆ ಇಂಡಿಯಾದಲ್ಲಿ ಬೆಸ್ಟ್ ಸ್ಟೇಟ್ ಯಾವುದು ಜಸ್ಟಿಸ್ ಡೆಲಿವರಿಯಲ್ಲಿ ಜಸ್ಟಿಸ್ ಅಂತಂದರೆ ನಮಗೆ ಇಲ್ಲಿ ನ್ಯಾಯ ಏನಿರುತ್ತಲ್ಲ ಸೊ ಕರೆಕ್ಟಾಗಿ ಜಸ್ಟಿಸ್ ಡೆಲಿವರಿಯಲ್ಲಿ ಟಾಪ್ ಒನ್ ಇರುವಂಥ ಸ್ಟೇಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಲಾಸ್ಟಲ್ಲಿ ಇರುವಂಥದ್ದು ಯು ಪಿ ನಮಗೆ ಟ್ವೆಂಟಿ ಟ್ವೆಂಟಿ ಹಿಂದಿ ವರ್ಡ್ ಆಫ್ ದ ಇಯರ್ ಯಾವುದು ಡಿಕ್ಲೇರ್ ಮಾಡಿದ್ದಾರೆ ಅಂತಂದರೆ ಆತ್ಮನಿರ್ಭರ್ತ ಅಂತ ಹೇಳ್ಬಿಟ್ಟು ಇದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿವರೆಗೂ ನೋಡ್ಕೊಂಡಿದರೆ ನೀವು ಹ್ಯಾಶ್ ಟ್ಯಾಗ್ ಕನ್ನಡ ಅಂತ ಹೇಳ್ಬಿಟ್ಟು ಬರ್ದಿರಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಿ ಅಂತ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟು ಎಲ್ಲಿ ಲೊಕೇಟ್ ಆಗಿದೆ ಇದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ತುಂಬ ಈಸಿ ಕೆಲವೊಂದು ಸರಿ ಈ ಥರದ್ದು ಕೂಡ ಕ್ವೆಶನ್ಸು ಕೇಳ್ತಾ ಇರ್ತಾರೆ ಸೊ ಅಂದ್ರೂ ಕೂಡ ಬೇಸಿಕ್ ನಾಲೇಜ್ ಇರಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದೆ ನಾನು ಸೊ ಅದಾದ ಪಿ ಡಿ ಎಫ್ಸು ಮತ್ತು ಬೇರೆ ನೋಟ್ಸ್ ಏನಾದರೂ ನೀವು ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವ್ಯೂ ಮತ್ತೆ ಸಿಗೋಣ